ಶಾಸಕ ಸ್ಥಾನದ ಅಭ್ಯರ್ಥಿತನಕ್ಕೆ ಸೂಚನೆ ಕೊಟ್ಟು ಕೂಡ ಅವರು ಸೀಟನ್ನು ನೀಡಲಿಲ್ಲ. ಆದರೆ ಆ ವಿಚಾರವಾಗಿ ಬಾಬು ಹೆಗಡೆಯವರು ಸಿಟ್ಟು ತೋರ್ಪಡಿಸಿದರೂ ಕೂಡ ಎಲ್ಲೂ ಪಕ್ಷವನ್ನು ಬಿಟ್ಟು ಹೋಗಲಿಲ್ಲ. ಕೂಡ ಚುನಾವಣೆಯಲ್ಲಿ ಕೂಡ ಪಕ್ಷ ಸೂಚಿಸಿದ ಅಭ್ಯರ್ಥಿಗೆ ಬೆಂಬಲವಾಗಿ ನಿಂತು ಕೆಲಸ ಕೂಡ ಮಾಡಿದ್ದಾರೆ. ಬಹುಶಃ ಅವರು ಈಗ ಈ ಬಾರಿ ಕೊನೆಯ ಅವಕಾಶ, ಮುಂದಿನ ದಿನಗಳಲ್ಲಿ ವಯಸ್ಸಿನ ಇದು ಬರುವುದರಿಂದ ಅವರಿಗೆ ಅವಕಾಶ ಕಡಿಮೆ, ಅಭ್ಯರ್ಥಿತನಕ್ಕೆ ಸೂಚನೆ ನೀಡಬೇಕು ಎನ್ನುವಂಥದ್ದು ತಮ್ಮೆಲ್ಲರ ಅಭಿಪ್ರಾಯ ಕೂಡ. ನಾವು ಕಾರ್ಯಕರ್ತರೆಲ್ಲ ಸೇರಿ ಇಲ್ಲಿಗೆ ಬಂದಿದ್ದೇವೆ. ಮೊನ್ನೆವರೆಗೆ ಅವರೋ ಇವರೋ ಅನ್ನುವ ಒಂದು ಗೊಂದಲ ಇತ್ತು. ನಿನ್ನೆಯಷ್ಟೇ ಒಂದು ಸೂಚನೆ ಸಿಕ್ಕಿದೆ, ಬಾಬು ಶೆಟ್ಟಿಯವರು ಅಭ್ಯರ್ಥಿ ಆಗ್ಬೋದಂತ. ಭಾಳ ಸಂತೋಷ ಆಗ್ತಾ ಇದೆ, ಎಲ್ಲರೂ ಇಷ್ಟು ಕಾರ್ಯಕರ್ತರು ಇಲ್ಲಿ ಬಂದು ಸೇರಿರುವುದು. ಇದು ಯಾವುದೇ ಸಭೆ ಸಮಾರಂಭ ಅಥವಾ ಯಾರನ್ನ ಕರ್ಕೊಂಡು ಬಂದಿರುವುದು ಅಂತಲ್ಲ, ಅವರವರಷ್ಟಕ್ಕೆ ಅವರು ಬಂದು ಅವರೇ ಬಾಬು ಶೆಟ್ಟರ ಹಿಂದೆ ನಾವೆಲ್ಲರೂ ಕಾರ್ಯಕರ್ತರು ಇದ್ದೇವೆ ಅನ್ನೋ ತೋರಿಸೋಸ್ಕರ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇನ್ನು 29 ದಿವಸ ಇದೆ ಚುನಾವಣೆಗೆ. ಆ 29 ದಿವಸವೂ ಎಲ್ಲ ಕಾರ್ಯಕರ್ತರು ಇವತ್ತು ಇಲ್ಲಿ ಯಾರೆಲ್ಲ ಬಂದಿದ್ದೀರಿ ಮತ್ತು ಇನ್ನು ಬರುವವರು ತುಂಬ ಇದ್ದಾರೆ, ಅವರೆಲ್ಲರೂ ಸೇರಿ ನಮ್ಮ ನಾಯಕರಾದ ಬಾಬು ಶೆಟ್ಟಿಯವರಿಗೆ ಬೆಂಬಲ ಸೂಚಿಸೋಣ ಅಂತ ಹೇಳ್ತಾ ತಾವೆಲ್ಲರೂ ಅವರಿಗೆ ಶುಭ ಕೋರುವ ದೃಷ್ಟಿಯಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಪೂರ್ವಪದವಾಗಿ ವಂದಿಸುತ್ತೇನೆ. ಅದಲ್ಲದೆ ಇವತ್ತು ಬಾಬು ಶೆಟ್ಟರು ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 30-35 ವರ್ಷಗಳ ಕಾಲ ತನ್ನ ವಿದ್ಯಾಬ್ಯಾಂಕ್ ಉದ್ಯೋಗಿಯಾಗಿದ್ದರೂ ಕೂಡ ತನ್ನ ರಾಜಕೀಯದಲ್ಲಿ ತೊಡಸಿಕೊಂಡು ಇಲ್ಲಿವರೆಗೂ ಒಂದು ನಿಷ್ಠೆಯಿಂದ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ MLA ಸ್ಥಾನಕ್ಕೆ ಅಭ್ಯರ್ಥಿಯ ಆಕಾಂಕ್ಷಿಯಾಗಿ ಇವತ್ತು ಪಕ್ಷದಲ್ಲಿ ಸೇರಿಕೊಂಡಿದ್ದಾರೆ. ಹೀಗೆ ಮುಂದಿನ ದಿನದಲ್ಲಿ ಈ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿ ಪ್ರತಿನಿಧಿಸುವುದನ್ನು ಅವಕಾಶವನ್ನು ಕೊಡಲಿ ಅಂತೇಳಿ ನಾನು ಪ್ರಪ್ರಥಮವಾಗಿ ಬೇಡಿಕೊಳ್ತಾ ಇದ್ದೇನೆ. ಬೈಂದೂರಿನಲ್ಲಿ ಎಡ್ತರೆ ಮಂಜಯ್ ಶೆಟ್ಟರ ಕಾಲದಲ್ಲಿ ಬಿಟ್ಟರೆ ಇಲ್ಲಿವರೆಗೆ ಸ್ವಗ್ರಾಮ ಬೈಂದೂರದಲ್ಲಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಅವಕಾಶ ಸಿಗಲಿಲ್ಲ. ಇವತ್ತು ಬಾಬು ಶೆಟ್ಟರು ಇವತ್ತು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ಒಂದು ಅವಕಾಶಕ್ಕೆ ಕಾದಿರ್ತಾ ಇದ್ದಾರೆ. ಅಂಥ ಅವಕಾಶ ತಾವೆಲ್ಲರೂ ಒಟ್ಟು ಸೇರಿ ಒಗ್ಗೂಡಿ ಮುಂದಿನ ದಿನದಲ್ಲಿ ಅವರಿಗೆ ಅವಕಾಶ ಪಕ್ಷದವರು ಅಥವಾ ಹಿರಿಯರು ಅಥವಾ ರಾಷ್ಟ್ರೀಯ ಮುಖಂಡರು ಅಥವಾ ಸಂಘ ಪರಿವಾರದವರು ಎಲ್ಲರೂ ಇವತ್ತು ಅಭ್ಯರ್ಥಿಯನ್ನು ಘೋಷಿಸಿದರೆ ನಾವೆಲ್ಲರೂ ನಿಷ್ಠೆಯಿಂದ ಸ್ವಪ್ರಯತ್ನದಿಂದ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡುವಂತೆ ತಾವೆಲ್ಲರೂ ಆಶೀರ್ವದಿಸಬೇಕಂತೇಳಿ ಹೇಳಿಕೊಡ್ತಾ ಇದ್ದೇನೆ. ಬೇಕನ್ನುವ ಮಾದಾಸಿಯಿಂದ ನಮ್ಮ ಮನೆಗೆ ನೀವೆಲ್ಲರೂ ಬಂದಿರಿ, ತುಂಬ ಧನ್ಯವಾದ. ನಾಳೆ ಅಥವಾ ನಾಡಿದ್ದು ಘೋಷಣೆ ಆಗಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಘೋಷಣೆ ಆದರೆ ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ನನಗೆ ಸಹಕಾರ ಕೊಡಬೇಕನ್ನೋ ಮನವಿಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು. ಅದು ಈಗ ಒಂದು ವಾರದಿಂದ ಆಯ್ಕೆಯ ಸಮಿತಿಯಲ್ಲಿ ರಾಜ್ಯ ಸಮಿತಿಯಿಂದ ಇದಾಗಿ ಹೋಗಿದೆ ಕೇಂದ್ರ ಸಮಿತಿಗೆ. ಮೊನ್ನೆವರೆಗೂ ಅವರು ಇವರು ಅನ್ನುವ ನಿರೀಕ್ಷೆ ಇತ್ತು. ನಿನ್ನೆಯಷ್ಟೇ ಕೆಲವು ಪ್ರಮುಖ ವ್ಯಕ್ತಿಗಳು ನಿಮ್ಮ ಹೆಸರು ಗಣನೆಗೆ ಬರ್ತಾಯಿದೆ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮಗೆ ಭರವಸೆ ಇದೆ, ಬಾಬು ಶೆಟ್ಟಿಯವರ ಹೆಸರು ಫೈನಲ್ ಆಗುವ ನಿರೀಕ್ಷೆಯಲ್ಲಿ ನಾವಿದ್ದೆ, ಖಂಡಿತ ಆಗುತ್ತೆ. ಅದು ಹೀಗೆ ಸೂಚನೆ ಇದೆ ಅಂತ ಪ್ರಚಾರ ಆಯಿತು. ಪ್ರಚಾರ ಅಂದರೆ ಒಬ್ಬರಿಂದ ಬಾಯಿಗೆ ಕಾರ್ಯಕರ್ತರ ಬಾಯಿಗೆ ಹೋಯಿತು. ಎಲ್ಲರೂ ನಾವು ಬಾಬು ಶೆಟ್ಟಿಯವರು ಒಟ್ಟಿಗಿದ್ದೇವೆ ಅಂತ ತೋರಿಸ್ಲಿಗೋಸ್ಕರ ಇವತ್ತೆಲ್ಲ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಕಾರ್ಯಕರ್ತರೆಲ್ಲ ಭೇಟಿ ಕೊಟ್ಟಿರೋ. ನಾವು ನಿಮ್ಮೊಂದಿಗಿದ್ದೇವೆ, ನಿಮ್ಮ ಚುನಾವಣೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡಿ ನಿಮ್ಮನ್ನು ಗೆಲ್ಲಿಸುವಲ್ಲಿ ನಾವೆಲ್ಲರೂ ಒಟ್ಟಿಗಿರ್ತೇವೆ ಅನ್ನುವ ಭರವಸೆ ಕೊಡ್ಲಿಗೋಸ್ಕರ ಇವತ್ತು ಅವ್ರ ಮನೆಗೆ ಬಂದಿರುವಂಥ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾದ ನನಗೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಲಿಕ್ಕೆ ಸೀಟ್ ಸಿಗ್ಬೋದು ಅನ್ನುವ ಆಕಾಂಕ್ಷೆಯಿಂದ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಇವತ್ತು ನಮ್ಮ ಮನೆಗೆ ಬಂದು ಏನಾಗಿದೆ ಅನ್ನೋ ವಿಚಾರದಲ್ಲಿ ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ರು. ಹಾಗಾಗಿ ಅವರೊಂದಿಗೆ ನಾನು ಮಾತನಾಡಿ ನನಗೆ ಅವಕಾಶ ಇದೆ, ಪಕ್ಷದ ಹಿರಿಯರು ಸೂಚನೆ ಕೊಟ್ಟಿದ್ದಾರೆ, ಇನ್ನೊಂದು 2 ದಿವಸ ಕಾಯಬೇಕು, ನೀವು ಒಳ್ಳೆಯ ಅವಕಾಶ ನಿಮಗೆ ಬರ್ತದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಬಂದಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ ನನಗೆ ಅವಕಾಶ ಸಿಗುವಂಥ ಸಾಧ್ಯತೆ ಭಾಳ ಹೆಚ್ಚಾಗಿದೆ ಅನ್ನೋದನ್ನು ಹೇಳಿ ಅವರನ್ನೆಲ್ಲ ಕಳಿಸ್ತಾ ಇದ್ದೇನೆ. ಸುಮಾರು 32 ವರ್ಷದಿಂದ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ,
ಮಾನ್ಯ ಲಕ್ಷ್ಮೀಯಣ್ಣರು ಶಾಸಕರಾಗಿದ್ದಾಗ ಭೂ ನ್ಯಾಯ ಮಂಡಳಿಯ ಸದಸ್ಯನಾಗಿ ಸ್ಥಳೀಯ ಸಹಕಾರಿ ಸಂಘದಲ್ಲಿ ಸುಮಾರು 9 ಶಾಖೆಗಳಿದ್ದು 5 ಗ್ರಾಮಗಳನ್ನು ವ್ಯಾಪ್ತಿಯಲ್ಲಿರುವುದರಿಂದ ಅದರಲ್ಲಿಯೂ ನಿರ್ದೇಶಕನಾಗಿ ಸುಮಾರು 15 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಪಕ್ಷದಲ್ಲಿ 32 ವರ್ಷಗಳಿಂದ ವಿವಿಧ ಸ್ತರದ ಹುದ್ದೆಗಳಲ್ಲಿ ಕೆಲಸ ಮಾಡಿ ಸಾಕಷ್ಟು ಅನುಭವ ಇರುವುದರಿಂದ ನನಗೆ ಈ ಸಾರಿ ಅವಕಾಶ ಇರುತ್ತೆ ಅನ್ನುವ ಭಾವನೆ ಇದೆ. 10 ವರ್ಷದಿಂದ ನಾನು ಜಿಲ್ಲಾ ಪಂಚಾಯತ್ನಲ್ಲಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ನಲ್ಲಿ ಸದಸ್ಯನಾಗಿರುವಂಥ ಅವಧಿಯಲ್ಲಿ 2 ಬಾರಿ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ, 1 ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಸಾಕಷ್ಟು ಅನುಭವ ಇರುವುದರಿಂದ ನನಗೆ ಈ ಸಾರಿ ಕೊಡ್ತಾರೆ ಅನ್ನೋ ಸೀಟ್ ಕೊಡ್ತಾರೆ ಅನ್ನೋ ಭಾವನೆ ಇದೆ. ಸಿಗ್ಬೋದು, ನೋಡ್ತಾ ಇದ್ದೇನೆ. ಅಭ್ಯರ್ಥಿಗಳು ಸಾಕಷ್ಟು ಇರ್ಬೋದು, ಇದ್ದರೂ ಸಹ ನನ್ನ ಹಿರಿತನವನ್ನು ನನಗಿರುವ ರಾಜಕೀಯ ಅನುಭವವನ್ನು ಪರಿಗಣಿಸಿ ನನಗೆ ಕೊಡ್ತಾರೆ ಅನ್ನೋ ಭಾವನೆ ನನಗಿದೆ. ಇವತ್ತು ನಾವೆಲ್ಲ ಒಟ್ಟಾಗಿ ಸೇರಿರುವುದು ಬಾಬು ಹೆಗ್ಡೆಯವರಿಗೆ ಈ ಬಾರಿ ಬೈಂದೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿಯಾಗಲಿಕ್ಕೆ ಅವಕಾಶ ಕೊಡಬೇಕೆನ್ನುವ ಉದ್ದೇಶದಿಂದ ನಾವಿಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಇಲ್ಲಿ ಯಾವುದೇ ಸಭೆ ನಾವು ಮಾಡ್ತಾ ಇಲ್ಲ, ಅಥವಾ ಯಾರೂ ಸಭೆಯನ್ನು ಕರೀಲೂ ಇಲ್ಲ. ಇಲ್ಲಿ ಸೇರಿದ್ದು ಬಾಬು ಹೆಗ್ಡೆಯವರ ಆತ್ಮೀಯರು, ಹಿತೈಷಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಮತ್ತು ಪರಿವಾರದ ಕಾರ್ಯಕರ್ತರು. ಯಾಕೆ ಇಲ್ಲಿ ಸೇರಿದ್ದೇವೆ ಅಂದರೆ ಬಾಬು ಹೆಗ್ಡೆ ಕೊಡಬೇಕೆನ್ನುವ ನಮ್ಮ ಬೇಡಿಕೆ. ಯಾಕೆಂದರೆ ಸುಮಾರು 32 ವರ್ಷದಿಂದ ಈ ಪಕ್ಷ ಸಂಘಟನೆಯಲ್ಲಿ ಇದ್ದವರು, ಅದರ ಜೊತೆಗೆ 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾದವರು ಬೇರೆ ಬೇರೆ ಕ್ಷೇತ್ರದಿಂದ, ಅದು ಕಂಬದಕೋಣೆ ಕ್ಷೇತ್ರದಿಂದನೂ ಭಾಳಷ್ಟು ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಅದೇ ರೀತಿ ಹುಣಸೆ ಕ್ಷೇತ್ರದಲ್ಲೂ ಸಹ 1 ಬಾರಿ ಚುನಾಯಿತರಾಗಿದ್ದಾರೆ. ಒಟ್ಟು 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾದವರು, ಮತ್ತು 9 ವರ್ಷ ಬೈಂದೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆಯಲ್ಲಿದ್ದವರು, ಭೂ ನ್ಯಾಯ ಮಂಡಳಿಯಲ್ಲಿ ಸದಸ್ಯರಾಗಿ ಕೆಲಸವನ್ನು ಮಾಡಿದವರು. ಹಾಗಾಗಿ ಅವರ ಹಿರಿತನ ಮತ್ತು ಅವರಿಗಿರುವ ಸಂಪರ್ಕ, ಅವರಿಗೆ ಬೂತ್ ಮಟ್ಟದ ಪ್ರತಿ ಬೂತ್ ಮಟ್ಟದಲ್ಲಿರುವ ಅವರಿಗಿರುವ ಸಂಪರ್ಕ ಮತ್ತು ಅವರಿಗಿರುವ ಆತ್ಮೀಯತೆ, ಯಾವುದೇ ಬೂತ್ನಲ್ಲಿ ಹೋದರೂ ಬಾಬು ಹೆಗ್ಡೆಯವರಿಗೆ ಒಂದಷ್ಟು ಜನ ಹಿತೈಷಿಗಳು ಮತ್ತು ಕಾರ್ಯಕರ್ತರು ಸಿಗ್ತಾರೆ. ಹಾಗಾಗಿ ಎಲ್ರಿಗಿಂತ ಈ ಸಾರಿ ಬಾಬು ಹೆಗ್ಡೆಯವರಿಗೆ ಕೊಡುವುದು ಒಳ್ಳೆಯದು. ಕೊಟ್ಟರೆ ಒಂದು ಪಕ್ಷ ಉಳಿತದೆ ಎನ್ನುವ ನಂಬಿಕೆ. ಒಂದು ವೇಳೆ ಪಕ್ಷ ವ್ಯತಿರಿಕ್ತ ಏನಾದರೂ ತೀರ್ಮಾನ ತಗೊಂಡಲ್ಲಿ ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಇದು ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಒತ್ತಡ ತಂತ್ರ ಮತ್ತು ಬಲಪ್ರಯೋಗ ನಡೆಯುವುದಿಲ್ಲ. ಯಾಕಂದರೆ ಇದು ಸಂಘ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮದು ಮಾತ್ರ ಪಕ್ಷದ ಅಧೀನದಲ್ಲಿ ಕೆಲಸ ಮಾಡೋಕ್ಕೋಸ್ಕರ, ಹಿಂದುತ್ವ ಮತ್ತು ರಾಷ್ಟ್ರೀಯತೆ ವಿಚಾರಕ್ಕೋಸ್ಕರ ನರೇಂದ್ರ ಮೋದಿ ಅಂತಹ ಬಲಿಷ್ಠ ನಾಯಕನಿರುವ ಈ ಪಕ್ಷದಲ್ಲಿ ಯಾವುದೇ ಒತ್ತಡ ಮತ್ತು ಬಲಪ್ರಯೋಗದ ತಂತ್ರ ನಮ್ಮಲ್ಲಿಲ್ಲ. ನಮ್ಮ ಆಸೆ ಆಕಾಂಕ್ಷೆಯನ್ನು ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ಮತ್ತು ಎಲ್ರಿಗೂ ಕುತೂಹಲ ಇದೆ. ಬಾಬಣ್ಣ ಮನೆಗೆ ಯಾಕೆ ಬಂದರು ಕೇಳಿದರೆ ಎಲ್ರಿಗೂ ಒಂದು ಕುತೂಹಲ ಇದೆ, ಬಾಬಣ್ಣ ಸೀಟ್ ಆಗ್ತದೆ ಅಂತ ಕೇಳಲಿಕ್ಕೆಲ್ಲ ಬಂದಿದ್ದಾರೆ ಹೊರತು ಬೇರೆ ಯಾವುದೇ ಬಲಪ್ರಯೋಗ ಮತ್ತು ಒತ್ತಡ ತಂತ್ರ ಅಲ್ಲ ಇದು.